ಸೋಮವಾರ ವ್ರತ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿ ಭಗವಾನ್ ಶಿವನ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಡಿ ಹೂವು ಮತ್ತು ತೇಯ್ದ ಗಂಧವನ್ನು ಭಗವಾನ್ ಶಿವನಿಗೆ ಅರ್ಪಿಸಿ ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಹಣ್ಣು ಹಾಗೂ ಸಿಹಿ ತಿಂಡಿಯನ್ನು ಭಗವಾನ್ ಶಿವನಿಗೆ ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿರಿ ಈ ವ್ರತದ ಪೂರ್ಣ ಫಲ ದೊರಕಬೇಕಾದರೆ ಉಪವಾಸವನ್ನು ನಿರಂತರವಾಗಿ ಹದಿನಾರು ವಾರಗಳ ಕಾಲ ಮಾಡಬೇಕು ಈ ದಿನ ಭಕ್ತರು ಸೋಮವಾರ ವ್ರತದ ಕಥೆಗಳನ್ನು ಕೇಳುತ್ತಾರೆ ಈ ದಿನ ಉಪವಾಸ ಮಾಡುವವರು ದಿನವಿಡೀ ಯಾವುದೇ ಆಹಾರವನ್ನು ಸ್ವೀಕರಿಸಬಾರದು ಈ ದಿನದಂದು ಉಪವಾಸವನ್ನು ಆಚರಿಸುವ ಮಹಿಳೆಯರಿಗೆ ಪತಿ ದೊರಕುತ್ತಾರೆ ಹಾಗೂ ಪೂರ್ವಜನ್ಮದ ಪಾಪಗಳಿಂದ ಮುಕ್ತಿ ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ ಸೋಮವಾರ ವ್ರತದ ಹಾರ್ದಿಕ ಶುಭಾಶಯಗಳು